ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಶ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಕಾಯಿ ಹೋಳಿಗೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಒಂದು ಕಪ್ ಮೈದಾ ಹಿಟ್ಟು, ಸ್ವಲ್ಪ ಉಪ್ಪು, ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಇಲ್ಲಿ ತೋರಿಸಿರೋ ಹದದಲ್ಲಿರಲಿ. ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಇನ್ನೊಂದ್ಸಲ ಕಲಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 20 ನಿಮಿಷ ಇದನ್ನು ಇಡಿ. ಹೂರ್ಣಕ್ಕೆ 1 ಕಪ್ ಬೆಲ್ಲ, 1-2 ಚಮಚ ನೀರು, ಇದನ್ನ ಪಾಕ ತಯಾರಿಸ್ಕೊಳ್ಳಿ. ಒಂದು ಕಪ್ ಕಾಯಿತುರಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪಾಕ ಗಟ್ಟಿಯಾಗೋವರೆಗೂ ಇದನ್ನು ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾನೆ ಇರಬೇಕು. ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಅಷ್ಟು. ಒಂದು ಅಥವಾ 2 ಚಮಚ ತುಪ್ಪ. ಈ ರೀತಿಯಾಗಿ ತಳ ಬಿಡೋವರೆಗೂ ಇದನ್ನು ಕಾಯಿಸ್ಕೋಬೇಕು. ನಂತರ ಮೈದಾ ಹಿಟ್ಟಿನ ಮಿಶ್ರಣದಿಂದ ಈ ರೀತಿ ಸಣ್ಣ ಸಣ್ಣ ಉಂಡೆಯನ್ನು ತಯಾರಿಸಿಕೊಂಡು ಇಲ್ಲಿ ತೋರಿಸಿರೋ ಹಾಗೆ ಹೂರ್ಣವನ್ನು ಇದರೊಳಗೆ ತುಂಬಿಸ್ಕೊಳ್ಳಿ. ಬಾಳೆಎಲೆ ಅಥವಾ ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ತಟ್ಕೊಳ್ಳಿ. ತುಂಬ ಸಾಫ್ಟಾಗಿರುತ್ತೆ, ಹಾಗಾಗಿ ನಿಧಾನವಾಗಿ ಸ್ವಲ್ಪನೇ ಸ್ವಲ್ಪ ಪ್ರೆಷರ್ ಹಾಕಿ ಇದನ್ನು ತಟ್ಕೋಬೇಕು. ಹಂಚ್ ಮೇಲೆ ಎರಡೂ ಕಡೆ ಇದನ್ನು ಕಾಯಿಸ್ಕೋಬೇಕು ತುಪ್ಪವನ್ನು ಹಾಕ್ಕೊಂಡು. ಹೀಗೆ ತಯಾರಾಗುತ್ತೆ ರುಚಿ ರುಚಿಯಾಗಿರುವಂಥ, ಈಸಿ ಆಗಿರುವಂಥ ಕಾಯಿ ಹೋಳಿಗೆ. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಹೇಗಾಗಿದೆ ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತೆ ನಿಮ್ಮೊಂದಿಗೆ ಬರ್ತೀವಿ ಈಸಿಯಾದ ರೆಸಿಪಿಗಳೊಂದಿಗೆ. ಧನ್ಯವಾದ.